हेलो एविबडी एंड वेलकम टू गोस डॉट इन कमिश्नर ऑफ पुलिस आर चेतन जी आई ऑफिसर और एसीपी मोहम्मद इसमाइल शरीफ ट्रैफिक पुलिस टीम ने ऑर्गेनाइज किया था एक अवेयरनेस प्रोग्राम्स रूल्स एंड रेगुलेशंस ऑटो ड्राइवर्स के लिए जी ऑटो ड्राइवर्स के लिए रूल्स एंड रेगुलेशन का ये अवेयरनेस कैंप काफी सक्सेसफुल रहा तीमापुरी सर्कल पर ये इवेंट किया गया था जहाँ पर सी खाजा हुसैन सी महांतेश पाटिल और कई सारे ऑफिशियल्स पर मौजूद रहे

ಯಾವುದೇ ರೀತಿಯಿಂದ ರಸ್ತೆ ಅಪಘಾತಕ್ಕೆ ಬಿಫೋರಾಗಿ ಅವರಿಗೆ ಸೆನ್ಸಿಟೈಸ್ ಮಾಡೋದು ಮತ್ತು ಆಟೋ ಡ್ರೈವರ್ಸ್ಗೆ ತಗೊಂಡು ಮಕ್ಕಳಿಗೆ ತಗೊಂಡು ಆಮೇಲೆ ಎಲ್ಲ ಸಂಚಾರಿ ನಿಯಮ ಅವರಿಗೆ ತಿಳಿಸಿ ಹೇಳೋದು ಮತ್ತು ಆದಷ್ಟು ನಾವು ಸಂಚಾರಿ ನಿಯಮ ಪಾಲಿಸಿ ಅಪಘಾತವನ್ನು ತಡೆಯೋ ಉದ್ದೇಶ ಮುಖ್ಯವಾಗಿದೆ ಆಟೋ ಡ್ರೈವರ್ಸ್ಗಳಿಗೆ ನಾವು ಬಸ್ ಸ್ಟ್ಯಾಂಡ್ಲಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ತಿಮ್ಮಾಪುರಿ ಸರ್ಕಲು ಆಮೇಲೆ ಜಗತ್ ಸರ್ಕಲು ಸೂಪರ್ ಮಾರ್ಕೆಟು ಚೌಕ್ ಸರ್ಕಲು ಮತ್ತು ಗಂಜೆ ಮುಖಾಂತರ ಕ ಲಾಟಿ ಕಲ್ಯಾಣ ಮಂಟಪ ಬಂದು ನಾವು ಎಂಟ್ರಿ ಇದನ್ನು ಕನ್ಕ್ಲೂಡ್ ಮಾಡಿದ್ದೀವಿ ಸುಮಾರು ಒಂದು ಮೂವತ್ತು ನಲ್ವತ್ತು ಆಟೋಗಳಿದ್ದು ಮತ್ತು ಜೊತೆಯಲ್ಲಿ ಎಲ್ಲಿ ಮುಖ್ಯ ಮುಖ್ಯ ಸರ್ಕಲಲ್ಲಿ ನಿಂತ್ಕೊಂಡು ಅವರಿಗೆ ಸಂಚಾರ ನಿಯಮದ ಬಗ್ಗೆ ತಿಳಿ ಹೇಳಿದ್ವಿ ಮುಖ್ಯ ಉದ್ದೇಶ ಇಷ್ಟೇ ಸಂಚಾರ ನಿಯಮವನ್ನು ಪಾಲಿಸಬೇಕು ರಸ್ತೆ ಅಪಘಾತವನ್ನು ತಡೆಯೋ ಉದ್ದೇಶಕ್ಕಾಗಿ ಜನರ ಜೀವ ಉಳಿಸುವ ಉದ್ದೇಶಕ್ಕಾಗಿ ಇದೊಂದು ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಮಾನ್ಯ ಕಮಿಷನರ್ ಸಾಹೇಬರ ಆದೇಶದಂತೆ ಮತ್ತು ನಮ್ಮ ಡಿ ಸಿ ಪಿ ಒನ್ ಟು ಮತ್ತು ನಮ್ಮ ಎ ಸಿ ಪಿ ಇಸ್ಮಾಯಿಲ್ ಸಾಹೇಬರು ಅದನ್ನು ಚಾಲನೆ ಕೊಟ್ಟಿರ್ತಾರೆಗ್ರಾಮ್ನ ಆಟೋ ಯೂನಿಯನ್ಸ್ ये जो प्रोग्राम जो करे हैं हम लोग पुलिस वाले के तरफ से कमिश्नर साहब जो बोले हैं पूरे ऑटो ड्राइवर्स को बुलाकर कर बस स्टैंड से तिमापुरी जगत मार्केट होते हुए हम लाहौटी पेट्रोल पंप से होते इधर लाहौटी कल्याण मंडप पे आए हैं प्रोग्राम करने का ये मतलब है जो एक्सीडेंट हो रहे हैं आजकल इसकी वजह से देख के चलाइए टू व्हीलर्स वाले हो या फोर व्हीलर्स वाले हो या थ्री व्हीलर्स ऑटो वाले सब ಎಕ್ಸಿಡೆಂಟ್ ನೀನ ಚಾ ಇಸ್ಲಿಯ ಪೊಗ್ರಾಮ್ ಕರೆ ಎಕ್ಸಿಡೆಂಟ್ ಜೆ ಜಾ ಹೋರೆ ಇಸ್ಕು ಕಂಟ್ರೋಲ್ ಕಣೆಕಲಿಯೇ ಪ್ರೋಗ್ರಾಮ್ ಕರೆಯೋಕ ಮೀಲ್ಕೆ ನಾವು ಇವತ್ತ ಇದು ರೈಲಿ ಮಾಡಿದ ಉದ್ದೇಶ ಏನಂದರೆ ಅಪಘಾತಕ್ಕೆ ಅಂತ ಹೇಳಿ ನಮ್ಮ ಉದ್ದೇಶ ಆದರೂ ಕೂಡ ಇದು ಮೂವತ್ತ ಮೂವತ್ತ್ ನಾಲ್ಕು ನಲ್ವತ್ತು ವರ್ಷದಿಂದ ನಾವು ತಿಳಿಸ್ತಾ ಇದ್ದೀವಿ ಆದರೆ ತಡೆಗಟ್ಟಲಾಗ್ಯಾವ ದಿನಕ್ಕೆ ದಿನ ಆಕ್ಸಿಡೆಂಟ್ ಹೆಚ್ಚಿಗೆ ದಿನಕ್ಕೆ ದಿನ ಸಾಯೋದು ಹೆಚ್ಚಿಗೆ ದಿನಕ್ಕೆ ದಿನ ಭಾಳಷ್ಟು ಕಷ್ಟಪಟ್ಟು ನಾವು ಏನ ಇದು ಮಾಡಿಕಿಸಿ ನಾವು ಇದು ಹರೇಕ್ ನಮ್ಮದು ಮೊದಲನೇ ಮೊದಲು ಏನು ಯಾರು ಮಾಡ್ತೀರಪ್ಪ ನ್ಯಾಷನಲ್ ಮಂಡಿಯಾದವರು ಮೂವತ್ತ್ನಾಲ್ಕು ಪರ್ಸೆಂಟ್ ಹಿಡಿದು ಮಾಡ್ತಾಯಿದ್ರು ಈಗ ಗೌರ್ಮೆಂಟ್ ಕಡೆಯಿಂದ ನಮ್ಮ ಟ್ರಾಫಿಕ್ದವ್ರು ಒಂದು ಯೂಸ್ ಮಾಡ್ತಾರೆ ಆರ್ ಟಿ ಓದವ್ರು ಮಾಡ್ತಾರೆ ಎಲ್ಲರು ಕೇಸಿ ಇದು ಒಂದು ಸಮಾಜ ಕಳ್ಕಳಿ ಕೇಸಿ ಇವ್ರು ಮಾಡ್ದಾದ್ರೂ ಇದು ಸಮಾಜದಲ್ಲಿ ಇದು ತಡೆಗಟ್ಟಲಾಗಲ್ಲ ಯಾಕಪ್ಪ ಅಂದ್ರೆ ನಾವು ಇವತ್ತು ಸಿಸ್ಟಮ್ದಾಗ ಇಲ್ಲ ನಮ್ಮದು ಲೈಸನ್ಸ್ ಇಲ್ಲ ನಮ್ಮದು ಇನ್ಸೂರೆನ್ಸ್ ಇಲ್ಲ ಈ ಸಿಸ್ಟಮ್ ನಮ್ಮದು ಕೆಟ್ಟದಕ್ಕಾಗಿ ನಾವು ಇವತ್ತ ಅಪಘಾತಕ್ಕೆ ನಾವು ಇದು ಆಗ್ಲತ್ತಿದ್ದೆವು ಅದ್ರ ಸಲುವಾಗಿ ನಾವು ಇದಕ್ಕೆ ಹೇಳಿ ಇದು ನಾಲ್ಕು ಜನ ನಮ್ಮ ಶಂಕರಪ್ಪ ಸಾಹೇಬರು ನಮ್ಮ ರಾಜು ಕವಳೆ ಅವರು ಎಲ್ಲರೂ ಇದ್ರ ಕುದೆ ಮಾಡಿಸಿ ಅಪಘಾತಕ್ಕೆ ತುತ್ತಾಗ್ಲತ್ತಿರುವುದು ನಮ್ಮ ಮೇಡಮ್ ಅವರು ಕೂಡ ಆದರೆ ನಾವು ಇದಕ್ಕೆ ಹೇಳಿ ನಾವು ಇದೊಂದು ವಿಚಾರ ಮಾಡಿ ನಾವು ಎಲ್ಲ ಇದು ಸಮಾಜಗಳನ್ನು ಕಲ್ತಿ ಇದ್ರದ್ದು ಒಂದು ಸಮಾಚಾರ ಒಂದು ಇದು ಎಲ್ಲರೂ ಕುದಾ ಓಡಿಕೊಂಡಿವಾ ಅಂತಂದ್ರೆ ಇದು ತಡೆಗಡ್ತದ ಮತ್ತೆ ದೂರ ಆಗ್ತದ ಅದು ನಮ್ದು ಎಲ್ಲಾ ಅಭ್ಯಾಸ ಏನಂದಪಾ ಅಂತಂದ್ರೆ ಅಪಘಾತಕ್ಕೆ ನಾವು ಅಂತ ಹೇಳಿ ನಾವು ನಮ್ಮ ಇದುವರನ್ನು ಮಾಡ್ತೀನಿ ಇದು ನನಗೆ ಬೈ ಮಹಾಲಕ್ಷ್ಮಿ ಜ್ಯೂಲರ್ಸ್ ಮನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆ ಬಿ ಎನ್ ಯೂನಿವರ್ಸಿಟಿ ಶಾಹಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಸುರತ್ ಖಜಾನಾ ಅಲ್ಶರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ ಬೈ ಬೇಗ್ ಸೈಕ್ರಿ ಹಾಸ್ಪಿಟಲ್